हाय हेलो फ्रेंड्स, वेलकम बैक टू माय चैनल। नानु निम्म प्रीतिया अनीता शमंत। फ्रेंड्स एल्लरू हेगिदीरा? होप एल्लरू चेन्नागिदीरा अंत अंदुकोंडिदीनि। नानु कूड सूपर आगिदीनि। सो एल्लरू चेन्नागिदीरा अंत अंदुकोंडु इवत्तिन ओंदु वीडियोन स्टार्ट माडोण। ओके फ्रेंड्स, इवत्तिन वीडियो नोड्ता इद्दीरा अल्वा? गोल्ड लांगर कलेक्शन्स बग्गे वीडियोन माड्ता इद्दीनि। अदरल्लू तुंबा अंद्रे तुंबा कड़मे ग्राम इंद स्टार्ट आगुवंत लांगर कलेक्शन्स अंड स्वल्प कड़मे ग्राम इंद स्वल्प हेवी वेट वर्गू कूड तोरिस्ता इद्दीनि। सो इवे नोड़ता इत बंद निम्हे तुम्बे कड़मे ग्राम एंड थ्री लेयर्स गुंडीन हार इत। सो इत बंद निम्हे अलंकार ज्युवेलर्स बैंगलूर नंदिनी लेऔटली अड्रेस बंद कॉन्टैक्ट नंबर बेकुंद्रे स्क्रीन मेले कोट्टिदीनि नोडी नीवु अवरिगे कॉन्टैक्ट माड्बहुदु। सो वेट एस्टिदे अनिता इदु अंत केळोदाद्रे जस्ट 10 ग्राम्स इदे अष्टेने। सो तुम्बा कड़मे ग्राम गे इष्टु दोड्डदागि कानिसुवंत लांगार निम्हे सिगुत्ते। ओके फ्रेंड्स, इदु नानु तोरिस्ता इरुवंत सेकेंड गोल्ड लांगार। ಆಕ್ಚುಲಿ ಇದು ಬಂದು ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು, ಇದು ಕೂಡ ನಿಮಗೆ ತ್ರೀ ಲೇಯರ್ಸ್ ನಲ್ಲಿ ಇರುವಂತ ಗುಂಡಿನ ಹಾರ ಅಂತಾನೆ ಹೇಳ್ಬೋದು, ಅಥವಾ ಮಣಿಹಾರ ಅಂತ ಕೂಡ ಕರೀತಾರೆ। ಸೊ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಂಡ್ ಪೆಂಡೆಂಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಅಂಡ್ ಇದು ಬಂದು ನಿಮಗೆ ಇದು ಕೂಡ ಅಲಂಕಾರ ಜುವೆಲರ್ಸ್ ನಲ್ಲೇ ಇರುವಂತದ್ದು। ಸೊ ತುಂಬಾ ಜನ ಹೇಳ್ತಾ ಇದ್ರಿ ಅಲ್ವಾ, ಅನಿತಾ ಬೆಂಗಳೂರು ಸೈಡ್ ಕಡೆ ಹೇಳಿ ಅಂತ ಹೇಳ್ಬಿಟ್ಟು। ಸೊ ಅಲಂಕಾರ ಜುವೆಲರ್ಸ್ ನಂದಿನಿ ಲೇಔಟ್ ಬೆಂಗಳೂರು। ಸೊ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ। ಈ ರೀತಿ ಲೈಟ್ ವೇಟ್ ನಲ್ಲಿ ತುಂಬಾನೇ ಜುವೆಲರಿ ಕಲೆಕ್ಷನ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ಇದು ಬಂದು ನಿಮಗೆ ಲೈಕ್ ಮೀಡಿಯಂ ಲೆಂತ್ ನಲ್ಲಿ ಬರುವಂತದ್ದು। ಇಲ್ಲಿ ಇಟ್ಟಿನೇ ತೋರಿಸ್ತಾ ಇದ್ದೀನಿ ನೋಡಿ ನಾನು। ಸೋ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಅಲ್ವಾ, ತುಂಬಾ ಲೆಂತ್ ಬರೋದಿಲ್ಲ ಅಥವಾ ಶಾರ್ಟ್ ಕೂಡ ಬರೋದಿಲ್ಲ, ಒಂದು ಮೀಡಿಯಂ ಲೆಂತ್ ನಲ್ಲಿ ಬರುತ್ತೆ ಅಂಡ್ ಟೋಟಲ್ ವೇಟ್ ಎಷ್ಟು ಆಗುತ್ತೆ ಅನಿತಾ ಅಂತ ಹೇಳಿದ್ರೆ 12 ಗ್ರಾಮ್ಸ್ ಇದೆ ಅಷ್ಟೇನೆ, ಬರಿ 12 ಗ್ರಾಂ ಹಾರ ಇದು। ಸೋ ಸೆಪರೇಟ್ ಆಗಿ ವೇಟ್ ನ ನೋಡೋದಾದ್ರೆ ಪೆಂಡೆಂಟ್ ವೇಟ್ ಬಂದು 7 ಗ್ರಾಮ್ಸ್ ಇದೆ ಅಂಡ್ ಈ ಜೋಮಲ ಗುಂಡ್ ಏನ್ ಕಾಣಿಸ್ತಾ ಇದೆ ಅಲ್ವಾ, ಅದು 3 ಗ್ರಾಮ್ಸ್ ಇದೆ ಅಂಡ್ ಮೇಲ್ಗಡೆ 2 ಸೈಡ್ಸ್ ಪೆಂಡೆಂಟ್ ಕಾಣಿಸ್ತಾ ಇದೆ ನೋಡಿ, ನಮಗೆ ನೆಕ್ ಹತ್ರ ಕೂರುತ್ತಲ್ವಾ, ಅದು ಬಂದು ನಿಮಗೆ 2 ಗ್ರಾಮ್ಸ್ ಇದೆ। ಸೊ ಟೋಟಲ್ 12 ಗ್ರಾಮ್ಸ್ ಆಗುತ್ತೆ ಇದು। ಓಕೆ ಬನ್ನಿ, ಇವಾಗ ನೆಕ್ಸ್ಟ್ ಗೋಲ್ಡ್ ಲಾಂಗಹರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ। ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು। ಆಕ್ಚುಲಿ ಇದು ಬಂದು ನಿಮಗೆ ಆಂಟಿಕ್ ಪಾಲಿಶ್ ನಲ್ಲಿ ಇರುವಂತ ಗೋಲ್ಡ್ ಲಾಂಗಹರ। ಇದು ನಿಮಗೆ ರಾಜಶ್ರೀ ಜುವೆಲರ್ಸ್ ವಿವೇಕಾನಂದ ಸರ್ಕಲ್ ಮೈಸೂರಿನಲ್ಲಿ ಅವೈಲೇಬಲ್ ಇರುವಂತದ್ದು। ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೀನಿ ನೋಡಿ। ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಪ್ಯೂರಿಟಿ ಕೂಡ 916 ಹಾಲ್ ಮಾರ್ಕ್ ನಲ್ಲೇ ಇದೆ ಅಂಡ್ ತುಂಬಾ ಜನ ನನಗೆ ಕಡಿಮೆ ಗ್ರಾಮ್ ಅಂದ ತಕ್ಷಣ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ಅನಿತಾ ಇದು ಗೋಲ್ಡ್ ಜುವೆಲ್ರಿನಾ ಅಥವಾ ಗೋಲ್ಡ್ ಪ್ಲೇಟೆಡ್ ಅಂತ ಹೇಳ್ಬಿಟ್ಟು। ಸೊ ಯಾಕೆ ಈ ಡೌಟ್ ನಿಮ್ಗೆ, ಡೈರೆಕ್ಟ್ ಜುವೆಲ್ರಿ ಶಾಪ್ ಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ ಅಲ್ವಾ। ಸೊ ಇದೆಲ್ಲ ನಿಮ್ಗೆ ಪ್ಯೂರ್ 916 ಗೋಲ್ಡ್ ಅಲ್ಲೇ ಇರುವಂತದ್ದು। ಸೊ ಗೋಲ್ಡ್ ಪ್ಲೇಟೆಡ್ ಜುವೆಲ್ರಿ ಆದ್ರೆ ಗೋಲ್ಡ್ ಪ್ಲೇಟೆಡ್ ಅಂತಾನೆ ನಾನು ಹೇಳ್ತೀನಿ ನಿಮ್ಗೆ। ಸೊ ಓಕೆ, ಇವಾಗ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೊಂಡಿದೀನಿ। ಆಕ್ಚುಲಿ ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟೋಗ್ಬಿಟ್ಟಿದೆ, ಸೊ ನೀವು ಅಡ್ಜಸ್ಟ್ ಮಾಡ್ಕೊಂತೀರಾ ಅನ್ಕೊಂಡಿದೀನಿ ಅಂಡ್ ಫೈನಲಿ ಇದು ವೆಯ್ಟ್ ನ ನೋಡೋದಾದ್ರೆ 30 ಗ್ರಾಮ್ಸ್ ಇದೆ। ಸೊ 30 ಗ್ರಾಮ್ ಗೋಲ್ಡ್ ಲಾಂಗರ ಇದು। ಸೊ ಯಾರೆಲ್ಲ 30 ಗ್ರಾಮ್ಸ್ ಗೆ ಕೇಳ್ತಿದ್ರಿ ಅಲ್ವಾ, ಅವ್ರು ನೀವು ಖಂಡಿತವಾಗ್ಲೂ ಈ ರೀತಿ ಪರ್ಚೇಸ್ ಮಾಡಿ। ಓಕೆ ಫ್ರೆಂಡ್ಸ್, ಇದು ನಾನು ತೋರಿಸ್ತಾ ಇರುವಂತ ನೆಕ್ಸ್ಟ್ ಗೋಲ್ಡ್ ಲಾಂಗರ। ಸೊ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಒಂದು ಯುನಿಕ್ ಕಲೆಕ್ಷನ್ ಇದು ಅಂಡ್ ಮ್ಯಾಂಗೋ ಡಿಸೈನ್ ನಲ್ಲಿ ಇರುವಂತ ಹಾರ, ಗೋಲ್ಡ್ ಮ್ಯಾಂಗೋ ಹಾರಂ ಇದು ಅಂಡ್ ಲೆಂತ್ ಕೂಡ ಹೆವಿ ಲೆಂತ್ ಬರುತ್ತೆ ಇದು ಅಂಡ್ ಬ್ಯಾಕ್ ಸೈಡ್ ಇದಕ್ಕೆ ಥ್ರೆಡ್ ಟ್ಯಾಗ್ ಹಾಕ್ಸಿದ್ರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ, ಬಿಕಾಸ್ ಬ್ಯಾಕ್ ಚೈನ್ ತಗೊಂತೀವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ 4-5 ಗ್ರಾಮ್ಸ್ ಬೇಕಾಗುತ್ತೆ ಅಲ್ವಾ, ಅದು ದುಡ್ಡು ಸೇವ್ ಆಗುತ್ತೆ ನಮಗೆ। ಸೊ ಇದು ಕೂಡ ರಾಜಶ್ರೀ ಜುವೆಲರ್ಸ್ ನಲ್ಲೇ ಇರುವಂತದ್ದು। ಸೊ ಫೈನಲಿ ಇದಕ್ಕೆ ವೆಯ್ಟ್ ಎಷ್ಟಾಗತ್ತೆ ಅನಿತಾ ಅಂತ ಕೇಳಿದಾದ್ರೆ ಇದು ಬಂದು ನಿಮ್ಗೆ 32 ಗ್ರಾಮ್ಸ್ ಇದೆ। ಸೊ 32 ಗ್ರಾಮಿನ ಹಾರ ಇದು, ಬಟ್ ನೋಡ್ಲಿಕ್ಕಂತೂ ನಿಜವಾಗ್ಲೂ ಹೆವಿ ವೆಯ್ಟ್ ಇದೆಯೇನೋ ಅಂತ ಹೇಳಿದ್ರೆ, ಮಿನಿಮಮ್ ಅಂತ ಹೇಳಿದ್ರು 45 ಗ್ರಾಮ್ಸ್ ಇದೆಯೇನೋ 50 ಗ್ರಾಮ್ಸ್ ಇದೆಯೇನೋ ಅನ್ನೋ ರೀತಿನಲ್ಲೇ ಕಾಣಿಸುತ್ತೆ, ಇರೋದು ಮಾತ್ರ ತುಂಬಾನೇ ಕಡಿಮೆ ಗ್ರಾಮ್ ಇದು। ಸೊ ಡಿಸೈನ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ, ಮರೂನ್ ಕಲರ್ ಸ್ಟೋನ್ ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, ಮ್ಯಾಂಗೋ ಡಿಸೈನ್ ಎಲ್ಲೆಲ್ಲಿ ಮಾಡಿದಾರೋ ಅದ್ರ ಸುತ್ತಾನು ಒಂದೊಂದು ಮರೂನ್ ಕಲರ್ ಸ್ಟೋನ್ ನ ಇಟ್ಟಿದ್ದಾರೆ, ಪೆಂಡೆಂಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ। ಸೊ ಬನ್ನಿ ಇವಾಗ ನೆಕ್ಸ್ಟ್ ಡಿಸೈನ್ ಗೋಲ್ಡ್ ಲಾಂಗಹರನ ನೋಡೋಣ। ಓಕೆ ಫ್ರೆಂಡ್ಸ್, ಇದು ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು। ಸೊ ಇದಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಪೆಂಡೆಂಟ್ ಅಂತೂ ಇನ್ನೂ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು। ಸೊ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ನ ಕೂರಿಸಿದ್ದಾರೆ ಈ ಪೆಂಡೆಂಟ್ ಗೆ ಅಂಡ್ ಬೀಡ್ಸ್ ಬಂದಿದೆ ನೋಡಿ। ಆಕ್ಚುಲಿ ಈ ರೀತಿ ಲಾಂಗಹರಗಳಿಗೆ ಗ್ರೀನ್ ಅಂಡ್ ಮರೂನ್ ಕಲರ್ ಅಥವಾ ಪಿಂಕ್ ಕಲರ್ ಬೀಡ್ಸ್ ಬಂತು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ತುಂಬಾ ಲುಕ್ ಕೊಡುತ್ತೆ ನಾವು ವೇರ್ ಮಾಡಿದಾಗ ಅಂತಾನೆ ಹೇಳ್ಬೋದು। ಅಂಡ್ ಇದೊಂಥರ ಡಿಫ್ರೆಂಟ್ ಆಗಿ ಒಂದು ಟ್ರೆಂಡಿಂಗ್ ನಲ್ಲಿ ಇರುವಂತ ಲಾಂಗಹರ ಅಂತಾನೆ ಹೇಳ್ಬೋದು ಅಂಡ್ ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ ಇದು। ಆಕ್ಚುಲಿ ನೋಡ್ಲಿಕ್ಕೆ ಓಕೆ ಕಡಿಮೆ ಗ್ರಾಮ್ ಇದೆಯೇನೋ, ಒಂದು 30 ಗ್ರಾಮ್ಸ್ ಇದೆಯೇನೋ ಇದು ಅನ್ನೋ ರೀತಿ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಾ ಇದೆ, ಬಟ್ ತುಂಬಾ ಗಟ್ಟಿಯಾಗಿ ಇರುವಂತ ಗೋಲ್ಡ್ ಲಾಂಗರ ಇದು। ಸೊ ಫೈನಲಿ ವೆಯ್ಟ್ ನ ನೋಡೋದಾದ್ರೆ 47 ಗ್ರಾಮ್ಸ್ ಇದೆ, 47 ಗ್ರಾಮ್ ಲಾಂಗಹರ ಇದು। ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ನೆಕ್ಸ್ಟ್ ಗೋಲ್ಡ್ ಲಾಂಗಹರ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ।
ಸೊ ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಲ್ವಾ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದಂತೂ ಯಾರೇ ನೋಡಿದ್ರು ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಗುಂಡಿನ ಹಾರ, ಸೊ ಟೂ ಲೇಯರ್ಸ್ ನಲ್ಲಿ ಗುಂಡುಗಳನ್ನ ಕೊಟ್ಟಿದ್ದಾರೆ. ಅಂಡ್ ಪೆಂಡೆಂಟ್ ಇಂದ ಈ ಒಂದು ಲಾಂಗ್ ಹಾರ ಅಷ್ಟು ಎಕ್ಸ್ಟ್ರಾಡಿನರಿ ಲುಕ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಪೆಂಡೆಂಟ್ ಅಂತೂ ತುಂಬಾ ಯುನಿಕ್ ಆಗಿದೆ ಅಂಡ್ ತುಂಬಾ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ನಾವು ಲಕ್ಷ್ಮಿ ಪೆಂಡೆಂಟ್ ಅಂತ ಹೇಳಿದ್ರೆ ಬೇರೆ ಶೇಪ್ ನಲ್ಲೇ ನೋಡಿರ್ತೀವಿ. ಸೊ ಇದು ನೋಡ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಗ್ರೀನ್ ಅಂಡ್ ಮರೂನ್ ಕಲರ್ ಸ್ಟೋನ್ ನು ಕೂಡ ಕೊಟ್ಟಿದ್ದಾರೆ. ಅಂಡ್ ಫ್ಲವರ್ ಡಿಸೈನ್ ಅಲ್ಲಿ ಟೂ ಸೈಡ್ಸ್ ಪೆಂಡೆಂಟ್ ನ ಮಾಡಿದ್ದಾರೆ ನೋಡಿ. ಅಂಡ್ ಹಾರದಲ್ಲೂ ಅಷ್ಟೇನೆ, ಗುಂಡಿನ ಹಾರ ಟೂ ಸೈಡ್ಸ್ ಕೂಡ ಪೆಂಡೆಂಟ್ ನ ಕೊಟ್ಟಿದ್ದಾರೆ ಆ ಫ್ಲವರ್ ಡಿಸೈನ್ ನಲ್ಲಿ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ವೇರ್ ಮಾಡಿದ್ರೆ ಅಂತೂ ಇನ್ನೂ ಪ್ರೆಟ್ಟಿ ಆಗಿ ಕಾಣಿಸುತ್ತೆ. ಹೋಪ್ ಈ ಡಿಸೈನ್ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಪ್ಯೂರಿಟಿ ಬಂದು 916 ಹಾಲ್ಮಾರ್ಕ್ ನಲ್ಲೇ ಇರುವಂತದ್ದು. ಅಂಡ್ ಆಂಟಿಕ್ ಪಾಲಿಶ್ ನಲ್ಲಿ ಇರುವಂತದ್ದು. ಸೊ ಅಡ್ರೆಸ್ ನೋಡಿ, ಮೇಘಾ ಜುವೆಲರ್ಸ್, ವಿವೇಕಾನಂದ ಸರ್ಕಲ್, ಮೈಸೂರು. ಸೊ ಇವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿದ್ದೀನಿ. ಇಷ್ಟ ಆಯ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮುಖಾಂತರ ಇವ್ರು ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಿಮ್ಗೆ ಮೇಕಿಂಗ್ ಚಾರ್ಜಸ್ ಏನಿರುತ್ತೆ, ವೇಸ್ಟೇಜ್ ಏನಿರುತ್ತೆ ಈ ಒಂದು ಲಾಂಗರಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೇಲ್ ಆಗಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ. ಹೋಪ್ ಯಾವುದೇ ರೀತಿ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಸೊ ಫೈನಲಿ ವೇಟ್ ಎಷ್ಟ್ ಆಗತ್ತೆ ಅನಿತಾ ಅಂತ ಕೇಳೋದಾದ್ರೆ 39.5 grams ಆಗತ್ತೆ ಇದು. ಬಟ್ ಈ ಒಂದು ಲಾಂಗ್ ಹಾರನ 35-40 grams ಒಳಗಡೆ ಅವರು ಮಾಡಿಕೊಡ್ತಾರೆ. ಸೊ ಅದು ಮಾಡೋಕಾಗ್ತಾಗ ಎಷ್ಟು ಬರುತ್ತೆ ಏನು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ 35-40 grams ನಲ್ಲಿ ಆಗತ್ತೆ ಅಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಎಲ್ಲಾ ಗೋಲ್ಡ್ ಲಾಂಗ್ ಹಾರಗಳು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಇವತ್ತಿನ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ನನ್ನ ಚಾನಲ್ ನ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇವತ್ತಿನ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನಿಮ್ಗೆ ಇನ್ನು ಯಾವ್ಯಾವ ರೀತಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಸಿಗ್ತೀನಿ. ಸೊ ಅಲ್ಲಿವಾಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.